ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೋಡಿ ಹರಿಯಲು ಸಿದ್ಧವಾಗಿರುವ ಕನಂಪಲ್ಲಿ ಕೆರೆ. ಚಿಂತಾಮಣಿ ನಗರದ ಜನತೆಗೆ ಕುಡಿಯುವ ನೀರಿಗೆ ಪ್ರಮುಖ ಆಸರೆಯಾಗಿರುವ ಕನಂಪಲ್ಲಿ ಕೆರೆ, ಕಳೆದ 4-5 ದಿನಗಳಿಂದ ಬೀಳುತ್ತಿರುವ ಮಳೆಯಿಂದ ಕೆರೆ ಕೋಡಿ ಹರಿಯಲು ಸಿದ್ಧವಾಗಿದೆ. ಕಳೆದ 2008 ಅಕ್ಟೋಬರ್ 4 ಕೋಡಿ ಹರಿದಿದ್ದ ಕನಂಪಲ್ಲಿ ಕೆರೆ ನಂತರ 2015 ನವೆಂಬರ್ 21, 2017 ಅಕ್ಟೋಬರ್ 17, 2020 ನವೆಂಬರ್ 27 ಕೆರೆ ಕೋಡಿ ಹರಿದು ನಗರದ ಜನತೆಗೆ ಸಂತಸ ತಂದಿತ್ತು. ಕೆರೆ ಇದೀಗ 2021 ಅಕ್ಟೋಬರ್ 2 ಕೋಡಿ ಹರಿಯಲು ಸಿದ್ಧವಾಗಿರುವುದು ಜನರಲ್ಲಿ ಮತ್ತಷ್ಟು ಸಂತಸ ತಂದಿದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ಅಂಬಾಜಿದುರ್ಗ ಬೆಟ್ಟ, ಕೈಲಾಸಗಿರಿ ಬೆಟ್ಟ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಕನಂಪಲ್ಲಿ ಕೆರೆಗೆ ನೀರು ಹರಿದು ಬರುತ್ತಿರುವುದರಿಂದ ಕೆರೆಯಲ್ಲಿ ನೀರು ತುಂಬಿ ತುಳುಕುತ್ತಿದ್ದು ಕೆರೆಯ ಕೋಡಿ ಹರಿಯಲು ಕ್ಷಣಗಣನೆಗೆ ಸಿದ್ಧತೆಯಾಗಿದ್ದು ನಗರದ ಜನತೆ ಸಹ ಎದುರು ನೋಡುತ್ತಿದ್ದಾರೆ. ಸೋಮವಾರ ಮಧ್ಯಾಹ್ನ ಮತ್ತು ರಾತ್ರಿ ಬಿದ್ದ ಮಳೆಯಿಂದ ಕೆರೆಗೆ ಹೆಚ್ಚಾಗಿ ನೀರು ಹರಿದು ಬರುತ್ತಿದ್ದು ಮಂಗಳವಾರ ಸಂಜೆ ಅಥವಾ ಬುಧವಾರದ ವೇಳೆಗೆ ಕೋಡಿ ಹರಿಯುವ ಕಲ್ಲಿಗೆ ನೀರು ಮುಟ್ಟಿ ಕೋಡಿ ಹರಿಯುವ ಲಕ್ಷಣಗಳು ಗೋಚರಿಸುತ್ತಿದೆ. ಇನ್ನು ಈ ಕೆರೆಯ ಸುತ್ತಲೂ ಮತ್ತು ಅಂಬಾಜಿದುರ್ಗ ಬೆಟ್ಟದ ತಪ್ಪಲಿಂದ ನೀರು ಜೋರಾಗಿ ಕಾಲುವೆಗಳ ಮೂಲಕ ಹರಿದು ಬರುತ್ತಿದ್ದು ಆ ನೀರಿಗೆ ಹಲವು ದಿನಗಳ ಕಾಲ ಕೆರೆ ಕೋಡಿ ಹರಿಯಲಿದೆ ಎನ್ನುವ ನಗರಸಭೆ ನೀರು ಸಿಬ್ಬಂದಿ. ಕನಂಪಲ್ಲಿ ಕೆರೆ ಸಂಪೂರ್ಣ ಭರ್ತಿಯಾದರೆ ನಗರದ ಹಲವಾರು ವಾರ್ಡ್ಗಳ ಜನತೆಗೆ, ಅದರಲ್ಲೂ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಮಾಡಬಹುದಾಗಿದೆ ಎನ್ನುತ್ತಾರೆ ಸಿಬ್ಬಂದಿ. ಇನ್ನೂ ಸಹ ಇಲ್ಲ ಇಲ್ಲ ಪೂಜೆ ಹಾಂ ಪೂಜೆ.